ಸ್ನೇಹಿತರೆ ನಮಸ್ಕಾರ. ನಾನು ರವಿರಾಜ್ ಅಂತೇಳಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಒಬ್ಬ ಸೈನಿಕ. ನೋಡಿ, ಈ ನೀರು ಎಲ್ಲಿಂದ ಬರುತ್ತೆ ಅಂತ ನೀವು ತಿಳ್ಕೊಂಡಿರಬಹುದು. ಈ ನೀರು ಬರ್ತಾ ಇರೋದು ನಮ್ಮ ಗೋದ್ರೇಜ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಗೋದ್ರೇಜ್ ಅಪಾರ್ಟ್ಮೆಂಟು ಬ್ಯಾಟರಾಯನಪುರ ಸಿಗ್ನಲ್ಲಿಗೂ ಕೊಡಗಹಳ್ಳಿ ಸಿಗ್ನಲ್ ಪಕ್ಕದಲ್ಲಿರುವಂತದ್ದು ಗೋದ್ರೇಜ್ ಅಪಾರ್ಟ್ಮೆಂಟು. ನೋಡಿ, ಆ ಗೋದ್ರೇಜ್ ಅಪಾರ್ಟ್ಮೆಂಟ್ ಇದ್ದಾಗ ಕರೆಕ್ಟಾಗಿ ಡೈರೆಕ್ಟ್ ಆಗಿ ನೀರು ಎಸ್ ಟಿ ಮಾಲ್ ಹತ್ರ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ ಎಸ್ ಟಿ ಮಾಲ್, ಇದು ಕೊಳಚೆ ನೀರು. ಇದನ್ನ ನಾವು ಒಂದ್ಸರಿ ಲೈವ್ ಮಾಡಿದ್ವಿ, ಫೇಸ್ಬುಕ್ ಲೈವ್ ಎಲ್ಲ ಮಾಡಿದ್ವಿ, ಲೈವ್ ಅಲ್ಲಿ ಬಿಟ್ಟಿದ್ವಿ, ಎಲ್ಲ ನೋಡ್ತಾ ಇದ್ದೀರಾ ನೀರು ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ. ಇದು ಕಾಣಿಸ್ತಾ ಇರಬಹುದು ನಿಮ್ಗೆ, ಇಲ್ಲಿ ನಾನು ಮತ್ತೆ ನಮ್ಮ ಕೆಆರ್ಎಸ್ ಪಕ್ಷದ ಇಲ್ಲಿ ಬ್ಯಾಟರಾಯನಪುರ ಕ್ಷೇತ್ರಕ್ಕೆ ನಿಂತಿದ್ರು ಎಂಎಲ್ಎ ಅಭ್ಯರ್ಥಿ ಪ್ರಸಾಪ್ ಅವರು, ಇಬ್ರು ಬಂದಿದ್ದೀವಿ. ಮೊನ್ನೆ ಒಂದ್ ನಾಲ್ಕೈದು ಜನ ಬಂದಿದ್ವಿ. ನೋಡಿ, ನೀರು ಹೆಂಗ್ ಹೋಗ್ತಾ ಇದೆ ಅಂದ್ರೆ, ಇಲ್ಲಿ ಕಾಣಿಸ್ತಾ ಇರಬಹುದು ಕರೆಂಟ್ ವೈರ್ಗಳು ಸಿಕ್ಕಾಬಟ್ಟೆ ಇದೆ. ಇಲ್ಲಿ ಯಾರಿಗ ಕರೆಂಟ್ ಹೊಡೆದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ಗೋದ್ರೇಜ್ ಅವರಿಗೆ ನಾವ್ ಎಷ್ಟು ಬುದ್ಧಿ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನೋಡ್ತಾ ಇದೀರಲ್ವಾ, ಕಾಣಿಸ್ತಾ ಇದೆ, ಇದು ಸೀದಾ ಮೂಲೆ ಹೋಗಿದೆ. ಇಲ್ಲಿಂದ ಮತ್ತೆ ಮುಂದುವರಿಸ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆ ಬಿ ಲೈನ್, ಇಲ್ಲೆಲ್ಲ ಕೆ ಬಿ ಲೈನ್ ಇದೆ. ಪಕ್ಕದಲ್ಲೇ ನೀರ್ ಲೀಕ್ ಆಗ್ತಾ ಇದೆ, ವಾಟರ್ ಲೀಕ್ ಆಗ್ತಾ ಇದೆ. ನೋಡಿ, ನಾವೆಲ್ಲ ಇದ್ವಿ, ವೈಟ್ ಮಾಡ್ತಾ ಇದ್ವಿ. ನೋಡಿ, ಕಾಣಿಸ್ತಾ ಇದೆಯಲ್ಲ ನೀರು ಎಲ್ಲ ಹೋಗ್ತಾ ಇದೆ, ಹೆಂಗ್ ಹೋಗ್ತಾ ಇದೆ ಅನ್ನೋದನ್ನ ನೀಟ್ ಆಗಿ ತೋರಿಸ್ತೀನಿ. ಇದು ಆಲ್ರೆಡಿ ನಾವು ಫೇಸ್ಬುಕ್ ಪೇಜ್ ಅಲ್ಲಿ ಲೈವ್ ಮಾಡಿದೀವಿ, ಮತ್ತೆ ನಾವು ಆ ಇವ್ರನ್ನೆಲ್ಲ ಕರೆಸಿದೀವಿ, ಬಿಬಿಎಂಪಿಯವರು ಮತ್ತೆ ಹೈವೇ ಅವ್ರನ್ನು ಕರೆಸಿದೀವಿ. ಇದು ಹೈವೇಗೂ ಸಂಬಂಧಪಡುತ್ತೆ, ಮತ್ತೆ ಬಿಬಿಎಂಪಿಯವ್ರಿಗೆ ಸಂಬಂಧಪಡುತ್ತೆ, ಮತ್ತೆ ಹೊಯ್ಸಳದವ್ರನ್ನು ಕರೆಸಿದೀವಿ ನಾವು. ನೋಡಿ, ಕಾಣಿಸ್ತಾ ಇದೆಯಲ್ಲ ಇಲ್ಲೆಲ್ಲ ನಮ್ಗೆ ಕೆ ಬಿ ಲೈನ್ಗಳು ಬಂದಿದೆ, ಅಲ್ಲಿ ಕಾಣಿಸ್ತಾ ಇದೆ ಕೆ ಬಿ ಲೈನ್ಗಳು, ಇದೆಲ್ಲ ಕೆ ಬಿ ಲೈನೇ. ನೋಡ್ಕೊಳ್ಳಿ, ಇದು ನೀರು ಸೀದಾ ಹೋಗುತ್ತೆ. ಸೀದಾ ಹೋದ್ರೆ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದ್ರೆ, ನಾವು ಮೊನ್ನೆ ಹೇಳಿದಾಗ ಮಳೆ ಬಂತು ಅಂತ ಹೇಳಿದ್ರು ನಮ್ಗೆ. ನೋಡಿ, ಇದು ಮಳೆ ಬಂದು ಬಂದಿರಕಂತ ನೀರಲ್ಲ, ಮೋರಿ ನೀರು ಅಂತ, ಇದು ಗೊಚ್ಚೆ ನೀರು ಮತ್ತೆ ಕಕ್ಕಸ್ ನೀರು ಅಂತ ಮೊನ್ನೆ ಏನ್ ಲೈವ್ ಅಲ್ಲಿ ಹೇಳಿದ್ದೆ ನಾನು. ಆ ನೀರಿದು ನೋಡಿ, ನಾನು ನಡೆದಾಡ್ತೇನೆ ಗೊಚ್ಚೆ ಒಳಗಡೆ, ಎಷ್ಟು ನೀರಿದೆ ಹೆಂಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ರೈತರೆ, ಇದನ್ನ ನಾವು ಆಲ್ರೆಡಿ ಬಿಬಿಎಂಪಿ ಅವರಿಗೂ ಮಾಹಿತಿ ಕೊಟ್ಟಿದೀವಿ, ಅವರು ಸ್ಪಾಟಿಗೆ ಬಂದಿದ್ರು, ಎಲ್ಲ ನೋಡಿದ್ರು, ಎಲ್ಲ ಅವ್ರ ಕಣ್ಣಿಗೆ ಕಾಣಿಸಿದೆ, ಎಲ್ಲ ಫೋಟೋ ವಿಡಿಯೋ ಪ್ರತಿಯೊಂದು ಮಾಡ್ಕೋದ್ರು, ಪ್ರತಿಯೊಂದು ಫೋಟೋ ವಿಡಿಯೋ ಎಲ್ಲ ಮಾಡ್ಕೋದ್ರು. ಹೈವೇರ್ ಬಂದಿದ್ರು, ಎಲ್ಲರೂ ಬಂದಿದ್ರು. ನೋಡಿ, ಈ ಕಾರ್ ಹೋಗ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಯಾವ ಮಟ್ಟದಲ್ಲಿ ನೀರು ತುಂಬಿಕೊಂಡಿದೆ, ಎಂತೆಂತ ಗೌರ್ಮೆಂಟ್ ಅಧಿಕಾರಿಗಳು ಇಲ್ಲಿ ಓಡಾಡ್ತಾ ಇರ್ತಾರೆ. ಇಲ್ಲಿ ಹೊಯ್ಸಳದವ್ರು ಬಂದಿದ್ದಾರೆ, ಮೊನ್ನೆ ನಾವೇ ಕರೆಸಿದ್ದು ಅವ್ರನ್ನ, ಬಿಬಿಎಂಪಿ ಅವರು ಬಂದಿದ್ದಾರೆ, ಅವ್ರನ್ನು ನಾವೇ ಕರೆಸಿದ್ದು, ಮತ್ತೆ ಹೈವೇ ರೋಡಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಹೈವೇ ನೈಟ್ ಡ್ಯೂಟಿ ಮಾಡುವಂತ ಹೈವೇ ಎಂಪ್ಲಾಯಿಗಳು ಬಂದಿದ್ರು, ಪ್ರತಿಯೊಂದು ನೋಡಿಕೊಂಡು ಪ್ರತಿಯೊಂದು ಯಾರು ಏನೇ ಮಾಡಿದ್ರು ನ್ಯಾಷನಲ್ ಹೈವೇ ಕಸ್ಟಮರ್ ಕೇರಿಗೆ ಕಾಲ್ ಮಾಡ್ತಾ ಇದೀವಿ. ನೋಡಿ, ರೆಸ್ಪಾನ್ಸ್ ಇಲ್ಲ, ರೆಸ್ಪಾನ್ಸ್ ಇಲ್ಲ. ನೋಡಿ, ಈ ರೀತಿ ಆಗ್ಬಿಟ್ರೆ ನಮ್ಮ ಕರ್ನಾಟಕನ ಅಥವಾ ನಮ್ಮ ಬೆಂಗಳೂರಿನ ನಮ್ಮ ರೋಡ್ಗಳನ್ನ ನಾವ್ ಹೆಂಗೆ ಉಳಿಸ್ಕೊಳ್ಳೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇದನ್ನ ನಾವ್ ಹೆಂಗೆ ಉಳಿಸ್ಕೊಳ್ಳೋದು ಅಂತ ನೀವು ತೋರಿಸಿ, ಯಾವ ರೀತಿ ಉಳಿಸ್ಕೋಬಹುದು. ನೋಡಿ, ಈ ರೀತಿ ಗಲೀಜ್ ನೀರು ಬರೋದ್ರಿಂದ ಇಲ್ಲಿ ಏನಾಗಿದೆ, ರೋಡ್ಗಳು ಡ್ಯಾಮೇಜ್ ಕಾಣ್ತಾ ಇದೆಯಲ್ಲ, ರೋಡ್ಗಳು ಡ್ಯಾಮೇಜ್. ನೋಡಿ, ಇಲ್ಲಿ ಒಬ್ಬ ಕಾರ್ನವನ್ ಬರ್ತಾ ಇದ್ದಾನೆ, ಕಾಣಿಸ್ತಾ ಇದೆಯಲ್ಲ. ನೋಡಿ, ಅವನು ಹೊಡೆದಿರ್ಕಂತ ರೋಡ್ ಗೊತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ಈ ಸ್ಟೇಜ್ ಅಲ್ಲಿ ನೀರು. ಈ ನೀರು ಇಡೀ ಇಲ್ಲಿ ಏನ್ ಸಿಮೆಂಟ್ ರೋಡ್ ಹಾಕಿದ್ದಾರೆ, ಏನ್ ಮಾಡಿದ್ದಾರೆ ನೋಡಿ. ನೋಡಿ, ನೀರು ಯಾವ ರೀತಿ ಆಗಿರುತ್ತೆ ಅಂತ ನೋಡಿ, ಕಾಣಿಸ್ತಾ ಇದೆಯಲ್ಲ. ಇದು ನಮ್ಮ ಗೋದ್ರೇಜ್ ಅಪಾರ್ಟ್ಮೆಂಟ್ ಅವ್ರು ಬಿಡ್ತಾ ಇರೋ ನೀರಿದು. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು, ಬಿಬಿಎಂಪಿ ಅವರಿಗೂ ಸಂಬಂಧಪಡುತ್ತೆ, ಬಿಡಬ್ಲ್ಯೂ ಎಸ್ ಎಸ್ ಪಿ ಅವ್ರಿಗೆ ಸಂಬಂಧಪಡುತ್ತೆ, ನ್ಯಾಷನಲ್ ಹೈವೇ ಅವ್ರಿಗೆ ಸಂಬಂಧಪಡುತ್ತೆ. ನ್ಯಾಷನಲ್ ಹೈವೇ ಅವ್ರಿಗೆ ನಾವು ಕಾಲ್ ಮಾಡ್ತಾ ಇದೀವಿ, ರೆಸ್ಪಾನ್ಸಿಬಲ್ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಡುತ್ತೆ. ನೋಡಿ, ಇಲ್ಲಿ ಎಸ್ ಟಿ ಮಾಲ್ ಕಾಣಿಸ್ತಾ ಇದೆಯಲ್ಲ, ಇದೇ ಎಸ್ ಟಿ ಮಾಲ್. ನೋಡಿ, ಇದೇ ಎಸ್ ಟಿ ಮಾಲ್, ಇದೇ ನಮ್ಮ ನ್ಯಾಷನಲ್ ಹೈವೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೈನ್ ರೋಡ್ ಕಾಣಿಸ್ತಾ ಇದೆಯಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೈನ್ ರೋಡ್ ಇದು. ಇದು ನಾವು ಪ್ರತಿ ಒಬ್ಬರಿಗೂ ನಾವು ಕಂಪ್ಲೇಂಟ್ ಮಾಡಿದೀವಿ, ಎಲ್ಲಾ ಕಂಪ್ಲೇಂಟ್ಗಳನ್ನ ಸರಿ ಕಡೆ ಬನ್ನಿ,
ತೋಳ್ತಾ ಇದ್ದಾರೆ ನೋಡಿ ಇಲ್ಲಿ ಕಾರ್ ಹೋಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಲ್ಲ ರೋಡ್ ಗಳೆಲ್ಲ ಕಿತ್ತು ಡಾಂಬರ್ ಎಲ್ಲ ಹಾಕಿದ್ದಾರೆ ರೋಡ್ ಗಳೆಲ್ಲ ಕಿತ್ತು ಪೂರ್ತಿ ಮಣ್ಣಾಗೋಯ್ತು ಇಲ್ಲಿ ಡಾಂಬರ್ ಎಷ್ಟೇ ಹಾಕಿದ್ರು ನಿಲ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿ ಬಿಟ್ಟಿರುವಂತದ್ದು ಗೊಚ್ಚೆ ನೀರು ಗೋದ್ರಾಜ್ ಅಪಾರ್ಟ್ಮೆಂಟ್ ಅವರು ಅವರಿಗೆ ಎಷ್ಟೇ ನಾವು ಕಂಪ್ಲೇಂಟ್ ಮಾಡಿದ್ರು ಅವರು ಹೇಳೋದು ಒಂದೇ ಮಾತು ನೋಡಿ ಸರ್ ನಾವು ಮಳೆ ಬಂದಿತ್ತು ತುಂಬಿತ್ತು ನಾವು ಬಿಟ್ವಿ ಅಂದ್ರು ನೋಡಿ ಒಂದು ವಾರದಿಂದ ನಮ್ಮ ಇದರಲ್ಲಿ ಮಳೆ ಇಲ್ಲ ಒಂದು ವಾರದಿಂದ ಮಳೆ ಇಲ್ಲ ಇದು ಯಾವ ನೀರು ಹಾಗಾದ್ರೆ ಸುಮಾರು 5 ವರ್ಷದಿಂದ ಬರ್ತಾ ಇದೆ ನಾವು ಯಾರು 5 ವರ್ಷದಿಂದ ಹಿಡಿಲಿಲ್ಲ ಅಷ್ಟೇನೇ ಇರ್ತಿ ಇವಾಗ ನಮ್ಮಂತವರು ಹುಟ್ಕೊಂಡಿದ್ದೀವಿ ನಾವು ಹಿಡಿತಾ ಇದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಬಿಬಿಎಂಪಿ ಕಮಿಷನರ್ ಆಗಿರಬಹುದು ಬಿಬಿಎಂಪಿ ಅವರು ಆಗಿರಬಹುದು ಮತ್ತು ಬಿಡಬ್ಲ್ಯೂ ಎಸ್ಎಸ್ಪಿ ಅವರು ಆಗಿರಬಹುದು ಮತ್ತೆ ಮುಖ್ಯವಾಗಿ ನ್ಯಾಷನಲ್ ಹೈವೇ ಅವರು ನೋಡಿ ಅಡ್ರೆಸ್ ಹೇಳ್ತೀನಿ ಟ್ಯಾಗ್ ಮಾಡಿರ್ತೀನಿ ಲೊಕೇಶನ್ ಟ್ಯಾಗ್ ಮಾಡ್ತೀನಿ ಪ್ರತಿಯೊಂದು ಮಾಡಿರ್ತೀನಿ ದಯವಿಟ್ಟು ಇದನ್ನ ಸರಿಪಡಿಸಿ ಕೊಡಬೇಕು ಗೋದ್ರೇಜ್ ಅಪಾರ್ಟ್ಮೆಂಟ್ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳಬೇಕು ಆಮೇಲೆ ಇನ್ನೊಂದು ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ಅವ್ರು ಇದು ಮಾಡ್ತಲ್ಲ ಬನ್ನಿ ಅದೊಂದು ಅಲ್ಲೊಂದು ಲೈನ್ ಇದೆ ಹಿಡಿರಿ ಇದು ಲೈಟ್ ಹಾಕಿ ಸರ್ ಲೈಟ್ ಹಾಕಿ ಮತ್ತೆ ಇಲ್ಲಿ ಆರ್ ಎಂ ಝೆಡ್ ಅಪಾರ್ಟ್ಮೆಂಟ್ ಅಂತ ಇದೆ ನೋಡಿ ಆರ್ ಎಂ ಝೆಡ್ ಅಪಾರ್ಟ್ಮೆಂಟ್ ಅವರು ನೋಡಿ ಇದೆಲ್ಲ ನೀರು ಬರ್ತಾ ಇದೆ ಇಲ್ಲಿ ವೈರ್ ಗಳನ್ನ ಹಾಕಕ್ಕೆ ಅವಕಾಶ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ವೈರ್ ಇದೆ ಇಲ್ಲಿ ಯಾರಿಗಾರು ಶಾಕ್ ಹೊಡಿತು ಅಂದ್ರೆ ಸರ್ ಹಂಗೆ ಬನ್ನಿ ಸರ್ ಮುಗ್ದೇ ಹೋಯ್ತು ಕತೆ ನೋಡಿ ಕಾಣಿಸ್ತಿದ್ಯಲ್ಲ ನೀರು ಇದೆಲ್ಲ ಗೊಚ್ಚೆ ನೀರು ಇವೆಲ್ಲ ಮೋರಿಗೆ ಬಿಡಬಾರದು ಮೋರಿ ಏನಿದ್ರು ಮಳೆ ನೀರು ಹೋಗಕ್ಕೆ ನೋಡಿ ಈ ನೀರು ಕಾಣಿಸ್ತಾ ಇದೆಯಲ್ಲ ಪೈಪ್ ಇದು ಎಸ್ಟಿಮಲ್ ಅಪೋಸಿಟ್ ಇರುವಂತ ಆರ್ ಎಂ ಝೆಡ್ ಕಂಪನಿಯವರು ಡೇ ಟೈಮ್ನಲ್ಲಿ ಅರ್ಧ ಕೊಳೈ ಈ ಕೊಳೆಯನ್ನ ಇಲ್ಲಿ ಹಾಕ್ಬಿಟ್ರು ಇಲ್ಲಿ ಬಿಡಂಗಿಲ್ಲ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಕೊಳೆಯನ್ನ ಇಲ್ಲಿ ಬಿಡ್ತಾ ಇದಾರೆ ನೋಡಿ ಇದನ್ನ ದಯವಿಟ್ಟು ಬಿಬಿಎಂಪಿ ಅವರು ಮತ್ತೆ ಬಿಡಬ್ಲ್ಯೂ ಎಸ್ಎಸ್ಪಿ ಅವರು ಇದನ್ನ ಕ್ಲೋಸ್ ಮಾಡಿಸಬೇಕು ದಯವಿಟ್ಟು ಹೇಳ್ತಾ ಇದೀನಿ ನೋಡಿ ಅವ್ರದೇ ಗೇಟ್ ಇದು ಎಲ್ಲ ಬಂದೋಬಸ್ತ್ ಎಲ್ಲ ನೀಟ ಮಾಡ್ಕೊಂಡಿದ್ದಾರೆ ಯಾಕೆ ಅಂದ್ರೆ ಒಂದು ನಾಯಿನ ಒಳಗಡೆ ನುಗ್ಗಬಾರ್ದು ಆ ರೀತಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇರ್ತಿ ಅವರಲ್ಲಿ ಇರುವಂತ ಕೊಳಚೆ ನೀರುಗಳು ನಮ್ಮಂತ ಪಬ್ಲಿಕ್ ಗಳು ವಾಸನೆ ಕುಡ್ಕೊಂಡು ತಿರುಗಾಡಬೇಕು ಇದು ಬೆಂಗಳೂರು ಅದು ಜನಗಳು ಅರ್ಥ ಮಾಡ್ಕೋಬೇಕು ಇದು ಯಾವುದೋ ನಡು ಕಾಡಲ್ಲ ಅಥವಾ ಗೊಚ್ಚೆ ನೀರು ಹರಿವಂತ ಮೋರಿ ಅಲ್ಲ ದಯವಿಟ್ಟು ಇದು ಕ್ಲೋಸ್ ಆಗಬೇಕು ನೋಡಿ ಮೊನ್ನೆನೂ ಕಂಪ್ಲೇಂಟ್ ಆಗಿದೆ ಎಲ್ಲ ಆಗಿದೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಟ್ಯಾಗ್ ಮಾಡ್ತೀವಿ ಥ್ಯಾಂಕ್ ಯು ಸ್ನೇಹಿತರೆ ನಾನು ರವಿರಾಜ್ ಎಸ್ ಮತ್ತು ಪ್ರತಾಪ್ ಆರ್ ಅಂತ ಬ್ಯಾಟರಾಮ್ಪುರ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಸೈನಿಕರು